ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ರೆಸಿಪಿನಲ್ಲಿ ನಾನು ಜೀರಾ ರೈಸ್ ಹಾಗೆ ದಾಲ್ ತಡ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹಸುಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ನಾನೊಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಇದಕ್ಕೆ 1 ಟೇಬಲ್ಸ್ಪೂನ್ ಫುಲ್ ಅಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಕರಗೋ ತನಕ ವೇಯ್ಟ್ ಮಾಡಿ. ಇಲ್ಲಿ ನಾನು 2 ಬೇ ಲೀಫ್ನ ಕಟ್ ಮಾಡ್ಕೊಂಡಿದ್ದೀನಿ, 1-2 ಲವಂಗ, ಸ್ವಲ್ಪ ಮೆಣಸಿನಕಾಳು, ಹಾಗೆ 2 ಚಿಕ್ಕ ತುಂಡು ದಾಲ್ಚಿನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಹಸಿಮೆಣಸನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡು 1 ಟೇಬಲ್ಸ್ಪೂನು ಫುಲ್ಲಷ್ಟು ಜೀರಿಗೆನ ತೊಗೊಳ್ಬೇಕು. ನೀವು ಜೀರಾ ರೈಸ್ ಆಗಿರೋದ್ರಿಂದ ಜೀರಿಗೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಇದು ಕೆಂಪಗಾಗೋವರೆಗೂ ಸ್ವಲ್ಪ ಇದನ್ನು ಹುರ್ಕೊಳ್ಳಿ. ನಾನಿದಕ್ಕೆ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಬೇಡ ಅಂತ ಇದ್ದರೆ ನೀವು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಈರುಳ್ಳಿ ಹಾಕಿ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಡ್ತೀನಿ. ಇದರಿಂದ ಈರುಳ್ಳಿ ಬೇಗ ಬ್ರೌನ್ ಆಗುತ್ತೆ. ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಇದು ಬ್ರೌನ್ ಆಗಿದೆ. ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮಾಡಿಟ್ಕೊಂಡಿರೋಂಥ ಬಾಸ್ಮತಿ ರೈಸನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ನಾನು ಲಾಂಗ್ ರೈನ್ ಬಾಸ್ಮತಿ ರೈಸನ್ನು 20 ನಿಮಿಷ ನೆನೆಸಿಟ್ಕೊಂಡು ನಂತರ ಇದನ್ನು ಮಾಡ್ಕೊಂಡಿದ್ದೆ. ಇದು ಉದ್ರುದ್ರಾಗಿ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಜೀರಾ ರೈಸ್ ರೆಡಿಯಾಗಿದೆ. ನೋಡಿ, ನಂತರ ಇದಕ್ಕೆ ದಾಲ್ ತಡ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಬಿಡೋಣ. ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಇದಕ್ಕೆ 1-3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಇದನ್ನು ಈವನ್ನಾಗಿ ಒಂದು ಸರ್ತಿ ಸ್ಪ್ರೆಡ್ ಮಾಡ್ಕೊಂಬಿಡಿ. ಇದಕ್ಕೆ 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಒಂದು ಸ್ವಲ್ಪ ವಾಡಿಸ್ಕೊಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂದು ನಾವು ಮುಚ್ಚಣ ಮುಚ್ಚಿ 1-2 ನಿಮಿಷ ಇದನ್ನು ಬೇಯೋದಕ್ಕೆ ಇಟ್ಕೊಂಡು ಬಿಡೋಣ. ತೊಗರಿಬೇಳೆನ ನೀವು ಸಪ್ರೇಟಾಗಿ ಒಂದು ಕುಕ್ಕರಲ್ಲಿ ಬೇಯಿಸಿಟ್ಕೊಳ್ಬೇಕು. ನೋಡಿ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಿಡೋಣ. ಇದರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಒಂದು ಸರ್ತಿ. ಈಗ ಇದಕ್ಕೆ 1/2 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಇದರ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ನೀವು ಫ್ರೈ ಮಾಡಬೇಕು. 1-2 ನಿಮಿಷ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ. ನೋಡಿ, ಈ ಥರ ಇದರ ರಾ ಫ್ಲೇವರ್ ಎಲ್ಲ ಹೋಗಬೇಕು. ಈಗ ಇದಕ್ಕೆ 1 ಚಿಟಿಕೆ ಅರಿಶಿನ, 1 ಟೀಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ 2 ಟೀಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು, ಖಾರದ ಪುಡಿನ. ಆಮೇಲೆ 1 ಟೀಸ್ಪೂನಷ್ಟು ಗರಂ ಮಸಾಲ ಹಾಕಿ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಇಲ್ಲೇ ಸೇರಿಸಿ ಇದನ್ನು ಜಸ್ಟ್ 1/2 ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳಿ. ನೀವು ಕಂಟಿನ್ಯೂಸ್ ಆಗಿ ಫ್ರೈ ಮಾಡ್ತಾನೆ ಇರ್ಬೋದು, ಇದು ಸೀದ್ ಹೋಗಬಾರ್ದು. ಅದಕ್ಕೆ ಈಗ ಬೇಯಿಸ್ಕೊಂಡಿರೋಂಥ ತೊಗರಿಬೇಳೆನ ಇದಕ್ಕೆ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ
ಈಗ ಇದಕ್ಕೊಂದು ಮುಚ್ಚಳ ಮುಚ್ಚಿ ಸಿಮ್ಮರಲ್ಲಿ ಇಟ್ಬಿಡಿ ಒಂದು 6-7 ನಿಮಿಷ. ಇದು ಚೆನ್ನಾಗಿ ಕುದಿತಾ ಇದೆ. ಈಗ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಟ್ಕೊಳ್ಳೋಣ. ನಾನೀಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ನೀವು 1 ಟೇಬಲ್ ಸ್ಪೂನಷ್ಟು ಅಥವಾ 1/2 ನಿಂಬೆಹಣ್ಣಿನ ರಸನ ಇದಕ್ಕೆ ಹಿಂಡ್ಕೊಂಡ್ಬಿಡಬೇಕು. ಗ್ಯಾಸ್ ಆಫ್ ಮಾಡಿದ ನಂತರ ನಿಂಬೆಹಣ್ಣಿನ ರಸ ಹಾಕಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಕರಗೋ ತನಕ ವೇಟ್ ಮಾಡೋಣ. ಅದಕ್ಕೆ 1/2 ಸ್ಪೂನಷ್ಟು ಜೀರಿಗೆ ಹಾಗೆ 2 ಒಣಮೆಣಸನ್ನು ನಾನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/2 ಸ್ಪೂನಷ್ಟು ಅಚ್ಚಕಾರದ ಪುಡಿನ ಇದರಲ್ಲೇ ಸೇರಿಸ್ಬಿಡಿ. ಒಗ್ಗರಣೆಯಲ್ಲೇ ಸೇರಿಸಿ ಇದನ್ನು ನೀವು ದಾಲ್ ರೆಡಿ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಮೇಲ್ಗಡೆ ಹಾಕಿಬಿಟ್ರೆ ಸೂಪರ್ ಡಿಲಿಷಿಯಸ್ ಆದಂಥ ದಾಲ್ ತಡ್ಕ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ, ಹಾಗೆ ಹೇಗಾಗಿತ್ತು ಅಂತ ಸಮ್ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.